ಖರ್ಚು ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಸರ್ವೆ ಮಾಡಿಬಿಟ್ಟು ಅದನ್ನು ಗುರುತಿಸಿದ್ದೀವಿ. 1300 ತರವು ಗಳಿಸಿದ್ದೀವಿ, ಬಾಕಿ 600 ತರವು ಗಳಿಸಬೇಕಾಗಿತ್ತು. ಅದು ಕಂಟಿನ್ಯೂಸ್ ಪ್ರೋಸೆಸ್, ಯಾವ ಸರ್ಕಾರ ಅಂದಲ್ಲ, ಯಾವುದು ಸರ್ಕಾರ ಇದ್ದರೂ ಅದನ್ನು ಮಾಡಿಕೊಂಡು ಹೋಗ್ಬೇಕಾಗಿತ್ತು. ಮತ್ತು ನಾನೊಂದು ಮಾತು ಹೇಳಿದೆ ಅಧ್ಯಕ್ಷರೇ, ಈ ಸ್ಯೂಯೇಜ್ ಇದೆಯಲ್ಲ ಬೆಂಗಳೂರು, ಬರೀ ಮಳೆ ಬರುವಾಗ ಮಾತ್ರ ಅಲ್ಲ, ಈವನ್ ಮಳೆ ಇಲ್ಲದಿದ್ದರೂ ನಮ್ಮಲ್ಲಿ ಸುಮಾರು 1400 ಮಿಲಿಯನ್ ಲೀಟರ್ ಇದು ಡೇಗೆ ಬರ್ತಾ ಇದೆ, ಇಲ್ಲಿ ಕಾವೇರಿ ಮತ್ತು ಬೋರ್ವೆಲ್ಲಿಂದ 80% ಮತ್ತೆ ಸ್ಯೂಯೇಜು ಮತ್ತು ಸಲ್ಲೇಜ್ ಆಗಿ ಬರ್ತದೆ. ನಾವು ಅದನ್ನು ಟ್ರೀಟ್ ಮಾಡಬೇಕಂತ ಹೇಳಿದ್ವಿ. ಈಗ ನೋಡಿ, ನಾವು ಕೆರೆ ಅಭಿವೃದ್ಧಿ ಪಡಿಸೋದು ಒಂದು, ಇರೋ ಕೆರೆಗೆ ಸ್ಯೂಯೇಜ್ ಹೋಗಬಾರ್ದು. ಹಳೆ ಕಾಲದಲ್ಲಿ ಈ ಥರ ಸ್ಯೂಯೇಜ್ ಟ್ರೀಟ್ ಮಾಡದೆ ಅದು ಸೊಳ್ಳೆಯಿಂದಾಗಿ ಆಗಿರ್ಬೋದು ಅಂತ ಹಳೆ ಕಾಲದ ವಿಚಾರ ಹೇಳಿದ್ರೆ ಸರಿ. ಇವತ್ತು ಹೇಳಿ ಅಧ್ಯಕ್ಷರೇ, ಇವತ್ತು ನನ್ನ ಮೇಲೆ ಏನು ಹೇಳಿದ್ದಾರೆ ಅಂತ ಇಟ್ಬಿಟ್ರೆ, ನಾನೇ ಕೆರೆಗಳನ್ನ ಮುಚ್ಚಿಸಿದೆ. ನಾನು 90 ಮಿನಿಸ್ಟರ್ ಆಗಿದೆ ಹೆಚ್ ಡಿ, ಮತ್ತೆ ಮೊನ್ನೇನು ಬ್ಯಾಂಗ್ಳೂರ್ ಅಲ್ಲ, ಒಂದು ನಿಮಿಷ, ನನ್ನ ಮೇಲೆ ಏನು ಅಪಾದನೆ ಮಾಡಿದ್ರೆ ಹೇಳ್ಬೇಕಲ್ಲ ಅಧ್ಯಕ್ಷರೇ. ಇವತ್ತು ನೀವಲ್ಲ ಮಾಡಿದ್ದು, ನಿಮ್ಮ ಪಾರ್ಟಿಯವರು ಇವತ್ತು ಟ್ರೋಲ್ ಮಾಡ್ತಾ ಇದ್ದಾರೆ. ಏನಂತ ಇಟ್ಬಿಟ್ರೆ, ನಾನು ಭೂಕಬಳಿಕೆ ಮಾಡಿ, ನಾನು ಮುಖ್ಯಮಂತ್ರಿ ಇದ್ದಾರೆ, ದಯವಿಟ್ಟು ನೀವು ನನ್ನ ಕಾಲದಲ್ಲಿ ಯಾವ ಕೆರೆಯನ್ನ ಮುಚ್ಚಿದೀನಿ ಅಂತ ಹೇಳಿ. ನಾನು ಒಂದೇ ಒಂದು ಕೆರೆ ಮುಚ್ಚಲಿಲ್ಲ, ನಾನು ಹೇಳಿದೆ ಅಂತ ಇಟ್ಬಿಟ್ರೆ ಅವ್ರಿಗೆ ಹೇಳಿ, ನಾನು ಹೇಳಿದೆ ಮಾಡಿ ಅಂತ ಇಟ್ಬಿಟ್ರೆ ಅಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀವಿ, ಅಲ್ಲದ ಕೊಡಿ ಒಂದು ನಿಮಿಷ. ಕಾಚಿಡ್ಕೊಂಡು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ನನ್ನ ಕ್ಷೇತ್ರದಲ್ಲಿದೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿಬಿಟ್ಟು ಅವರು ಅದನ್ನು ಈ ಮಾಡಿದ್ದು ಆರ್ಡ್ರ್ ಮಾಡಿಬಿಟ್ಟು ಅದು ಮಾಡಲಿಲ್ಲ. ಇದಿದೆ ನಮ್ಮ ಹತ್ರ ಈ ಬಾಣಸವಾಡಿ ಕೆರೆ ಇದೆ, ಅದನ್ನು ಮಾಡಿ ಅಂದ್ರೆ ನಾನು ಹೇಳಿದ್ರೆ, ನಾನು ಕೆರೆ ಮುಚ್ಚಿದ್ದೀನಿ, ಕಬಳಿಸಿದ್ದೀನಿ, ನಾನು ಎನ್ಕ್ವೈರಿ ಮಾಡಿದ್ದೀನಿ ಅಂದ್ರೆ, ನಾನು ಮುಖ್ಯಮಂತ್ರಿಯವ್ರಲ್ಲಿ ಕೇಳ್ತೀನಿ, ನೀವು ಒಂದು ಎನ್ಕ್ವೈರಿ ಮಾಡಿ, ಕೆ ಜೆ ಜಾರ್ಜು ಎಲ್ಲಿ ಎಲ್ಲಿ ಯಾವ ಯಾವ ಕೆರೆಗಳನ್ನ ನುಗ್ಗಿದ್ದಾರೆ, ನಿಮ್ಮ ಪಾರ್ಟಿಯವ್ರು ಹಾಕ್ತಾ ಇದ್ದಾರಲ್ಲ, ಮತ್ತು ಬೇರೆ ಬೇರೆ ವಿಚಾರ, ನಾನೇನಾದರೂ ಕಾನೂನು ಬಾಹಿರವಾಗಿ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಎನ್ಕ್ವೈರಿ ಮಾಡಿಬಿಟ್ಟು ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡಿ. ದಯವಿಟ್ಟು ಈ ಥರ ದುರುದ್ದೇಶದಿಂದ ಸತ್ಯಕ್ಕೆ ದೂರವಾದ ಮಾತುಗಳನ್ನು ತಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಅದ್ರ ವಿಚಾರದಲ್ಲಿ ಒಂದು ಮಾತು ಹೇಳಬೇಕಂತ ತಮ್ಮನ್ನು ಕೇಳ್ತಾರೆ. ಜಾರ್ಜ್ ಅವರೇ, ಇವತ್ತು ಯಾರೂ ಇಲ್ಲಿ ನಿಮ್ಮ ಹೆಸರಲ್ಲಿ ಅಪಾದನೆ ಮಾಡಿಲ್ಲ. ದಯವಿಟ್ಟು ಸಾರ್ವಜನಿಕ ಕೆರೆ ನನ್ನ ಕಾಲದಲ್ಲಿ ನಾನು ಮುಚ್ಚಿದ್ದೀನಿ, ದಯವಿಟ್ಟು ಹೇಳಿ ನನಗೆ. ಅಲ್ಲ ಮಾನ್ಯ ಅಂದ್ಬಿಟ್ಟು ಅದನ್ನೇ ಹೇಳಿ. ಆಯ್ತು ರೀ, ಅದನ್ನೇ ಹೇಳ್ತೀನಿ ಬಿಡಿ, ಅದನ್ನೇ ಹೇಳ್ತೀನಿ. ಈಗ ಒಂದೇ ನಿಮಿಷ, ಈಗ ನೀವು ಅದು ಸಲಹೆನೋ ಅಥವಾ ಒಂದು ರೀತಿಯಲ್ಲಿ ಸವಾಲೋ ಗೊತ್ತಿಲ್ಲ, ಯಾರ್ಯಾರ ಕಾಲದಲ್ಲಿ ಯಾವ್ಯಾವ ಕೆರೆಗಳು ಯಾವ್ಯಾವ ಬಡಾವಣೆಗೆ ಮುಚ್ಚಿದ್ವು ಅನ್ನುವಂಥ ತನಿಖೆ ಆಗಬೇಕು ಅಂತ ಹೇಳಿದಿರಿ, ಖಂಡಿತ ತನಿಖೆ ಮಾಡಿಸ್ತೇನೆ. ಯಾವ್ಯಾವ ಕೆರೆಗಳು ಯಾವ ಸಂದರ್ಭದಲ್ಲಿ ಮುಚ್ಚಿದೆ, ಯಾವ ಕಾರಣಕ್ಕೆ ಮುಚ್ಚಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತನಿಖೆಯನ್ನು ಮಾಡೋಕ್ಕೆ ನಾನು ಸಿದ್ಧನಿದ್ದೇನೆ, ತನಿಖೆ ಖಂಡಿತ ಮಾಡಿಸ್ತೇನೆ. ಮತ್ತು ಬರೇ ಕೆರೆ ಮುಚ್ಚುವಂಥ ತನಿಖೆ ಅಲ್ಲ, ಎನ್ಕ್ರೋಚ್ಮೆಂಟಿಗೆ ಏನಾಗಿದೆ, ಯಾರ್ಯಾರ ಕಾಲದಲ್ಲಿ ಯಾರು ಲೈಸೆನ್ಸ್ ಕೊಟ್ಟರು, ಯಾವ ಅಧಿಕಾರಿ ಇದ್ದರು, ಯಾರು ಹಿನ್ನೆಲೆಯಲ್ಲಿ ಕೊಟ್ಟರು, ಯಾರು ರಾಜಕೀಯ ಬೆಂಬಲದಿಂದ ಕೊಟ್ಟರು, ಯಾವ ಬೇನಾಮಿ ಆಸ್ತಿಗಳಿದ್ದಾವೆ, ರಾಜಕಾರಣದಿರ್ಬೋದು ಇನ್ನೊಬ್ಬರದ್ದಿರ್ಬೋದು, ಮತ್ತು ಅವೆಲ್ಲ ಏನು ಡ್ರೈನ್ ಮೇಲೆ ಕಟ್ಟಿದ್ದಾರೆ, ಮತ್ತು 2007 NGT ಆರ್ಡರ್ ಮೇಲೆ ಬಫರ್ ಜೋನ್ ಅಂತ ಏನು ಬಂತು, ಆಮೇಲೆ ಏನು ಕಟ್ಟಿ ಆಫ್ಟರ್ 2007 ಯಾರು ಕಟ್ಟಿದ್ದಾರೆ ಏನಿಲ್ಲ, ಇವೆಲ್ಲವೂ ಕೂಡ ತನಿಖೆ ಮಾಡಿಸ್ತೇನೆ. ಆ ತನಿಖೆ ಯಾವ ಸ್ವರೂಪ ಇರೋದು ಅನ್ನೋದನ್ನು ಆಮೇಲೆ ನಾನು ಹೇಳ್ತೀನಿ. ಖಂಡಿತವಾಗೂ ತನಿಖೆ ಮಾಡಿಸ್ತೇನೆ ಅಂತ ಈಗಾಗಲೇ ನಾನು ಸಾರ್ವಜನಿಕ ಹೇಳಿದ್ದೀನಿ, ಸದನದಲ್ಲಿ ಹೇಳ್ತಾ ಇದ್ದೇನೆ, ಎನ್ಕ್ರೋಚ್ಮೆಂಟ್ಸ್ ಬಗ್ಗೆನೂ ತನಿಖೆ ಮಾಡಿಸ್ತೇನೆ, ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ, ಯಾವ ಕಾಲದಲ್ಲಿ ಕೊಟ್ಟಿದ್ದಾರೆ, ಯಾರ ಕಾರಣ ಅದನ್ನು ಕೂಡ ತನಿಖೆ ಮಾಡಿಸ್ತೇನೆ. ಒಂದು ನಿಮಿಷ, ಕೆರೆಗಳು ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಅವುಗಳನ್ನು ಕೂಡ ತನಿಖೆ ಮಾಡಿಸ್ತೇನೆ, ಎರಡನೇ ಮಾತಿಲ್ಲ. ಇವತ್ತು ಈ ನಾಗರಿಕತೆ ಬೆಳೆದಂಗೆ ಕೆರೆಗಳು ಗೋಮಾಳ ಯಾವುದು ಕೂಡ ತಡೆಯೋಕ್ಕಾಗ್ತಾಯಿಲ್ಲ, ಇವತ್ತು ಅಷ್ಟು ದೊಡ್ಡ ಪ್ರೆಷರ್ ಇದೆ. ಹೀಗಾಗಿ ನಾವು ಅದನ್ನು ತಡೆಗಟ್ಟೋದಕ್ಕೆ ಭಾಳ ದೊಡ್ಡ ಇಚ್ಛಾಶಕ್ತಿ ಬೇಕು. ಸರ್ಕಾರ ಸಾರ್ವಜನಿಕರ ಜೀವನದಲ್ಲಿರೋ ಎಲ್ಲರೂ ಕೂಡ ಇದನ್ನು ಪ್ರದರ್ಶನ ಮಾಡಿದಾಗ ಆಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ನಾವು ತಡೆಗೆ ಹೋದಾಗ ಅದಕ್ಕೆ ಎಲ್ಲ ಬಡವರಿದ್ದಾರೆ ಇದು ಮಾಡಬೇಡಿ, ಅಥವಾ ದೊಡ್ಡ ಶ್ರೀಮಂತರಿದ್ದಾರೆ ಅವ್ರ ರಕ್ಷಣೆ ಮಾಡುವಂಥದ್ದು, ಈ ಥರ ಹಲವಾರು ಸಂದರ್ಭಗಳಲ್ಲಿ ಬಂದು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, ವ್ಯವಸ್ಥೆ ಹೆಂಗೆ ಕೆಟ್ಕೊಂಡು ಹೋಗಿದೆ ಅನ್ನೋದನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಆದ್ದರಿಂದ ನೋಡಿ, ಈಗ ಉದಾಹರಣೆಗೆ ಒಂದು ಸುತ್ತಲೇ ಬಂತು ಕಂದಾಯ ಇಲಾಖೆದು 2018 ಯಾವ್ಯಾವುದು ಕೆರೆಗಳು ಇದು ಆಗಿದ್ದಾವೆ, ಜಲ ಬಂದು ನಿಂತು ಹೋಗಿದೆ,
ಅವು ಕೆರೆಗಳನ್ನೆಲ್ಲವನ್ನು ಕೂಡ ಮ್ಯಾಪ್ನಿಂದ ತೆಗೆದು ಹಾಕಬೇಕು ಅಂತ ಸುತ್ತಲೇ ಅಲ್ಲ ಹೇಳ್ತೀನಿ ಕೇಳಿ. ಆ ಪ್ರಯತ್ನ ಆಯಿತು, ಆಮೇಲೆ ಸಾರ್ವಜನಿಕರಿಂದ ಒತ್ತಡ ಬಂದಮೇಲೆ ಮತ್ತೆ ವಿಡ್ರಾ ಆಯಿತು. ಸರಿ, ಒಂದು ನಿಮಿಷ, ದಾಖಲೆಗಳು ದಾಖಲೆಗಳಿದ್ದಾವೆ ಸ್ವಾಮಿ, ಯಾವ ಇಲ್ಲ ನೀವು ಇಲ್ಲ ಅಂದ್ರೆ ಆಗುದಿಲ್ಲ. ಅಲ್ಲಲ್ಲ, ನಿಮಗೆ ಅರ್ಥ ಆಗ್ತದೆ ವಿಚಾರ ಹೇಳ್ತೀನಿ. ದಾಖಲೆಯನ್ನು ಕಳಿಸ್ಕೊಡ್ತೀನಿ ನಿಮಗೆ. ಆ ವಿಚಾರ ಬಂದಿದ್ದು ನೋಡಿ, ಈಗ ಭೈರತಿ ಬಸವರಾಜರಿದ್ದಾರೆ, ಕೆ ಆರ್ ಪುರಂ ಶಾಸಕರಾಗಿದ್ದಾರೆ, ಅವರು ಬಿಡಿ ಕಳಿ, ಅವ್ರು ಹೇಳ್ತೀನಿ. ಪ್ರಯತ್ನ ನಡೆದಂತ ಸುಳ್ಳಲ್ಲ. ಆಗ್ಲೇ ಅಲ್ಲಿ ಕೆರೆಗಳನ್ನ ಮನೆಗಳು ಬಂದು ಬಿಟ್ಟಿದೆ, ಕೆರೆಗಳನ್ನ ಕಾಗೋಡು ತಿಮ್ಮಪ್ಪ ನಕ್ಷೆಯಿಂದನೇ ತೆಗಿಬೇಕನ್ನುವಂತ ವಿಚಾರ ಬಂದಿದ್ದು, ಅದ್ರ ಬಗ್ಗೆ ಮುಂದುವರೆದಿದ್ದು, ಆಮೇಲೆ ಸಾರ್ವಜನಿಕ ವಲಯದಲ್ಲಿ ಒತ್ತಡ ಬಂದ ಮೇಲೆ ವಿಡ್ರಾ ಮಾಡಿರೋದು ಸತ್ಯ ಇದೆ. ದಾಖಲೆಗಳಿದ್ದಾವೆ. ನಾವು ನಾನೇನ್ ಹೇಳ್ತಾ ಇದ್ದೀನಿ, ನಾನು ಈ ತರ ಪ್ರಯತ್ನಗಳು ನಡೀತಾ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಯಾವುದೇ ಸರ್ಕಾರ ಇರಲಿ ಅಧಿಕಾರಿ, ಒಂದ್ ನಿಮಿಷ, ಅಧಿಕಾರಿಗಳು ಏನ್ ಮಾಡ್ತಾರೆ, ಒಂದು ರೀಸನಿಂಗ್ ಕೊಡ್ತಾರೆ, ಈ ಕಾರಣಗಳಿಂದ ಯಾವುದು ನಿರುಪಯುಕ್ತ ಆಗಿದೆ, ಇದು ಯಾವುದು ಪ್ರಯೋಜನ ಆಗ್ತಾ ಇಲ್ಲ, ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದ್ ನಿಮಿಷ ಸರ್, ನಮಗೂ ಗೊತ್ತಿದೆ ಸ್ವಲ್ಪ ಏನು ನಡೀತಾ ಇದೆ ಏನಿಲ್ಲ ಅಂತ. ಈ ಥರ ಮಿಸ್ಗೈಡ್ ಮಾಡಿದಾಗ ಸರ್ಕಾರಗಳು ತಪ್ಪು ದಾರಿಯನ್ನು ಹಿಡಿಯುವಂಥದ್ದು ಸಹಜವಾಗಿದೆ, ಇದನ್ನು ತಪ್ಪಿಸ್ಬೇಕಾಗಿದೆ. ಅದಕ್ಕಾಗಿ ಹಿಂದೆಲ್ಲ ಏನೆಲ್ಲ ಪ್ರಯತ್ನಗಳಾಯಿತು, ಈ ಹಿಂದೆಲ್ಲ ಪ್ರಯತ್ನ ಮಾಡಿ ಕೆಲವರು ಹೆಂಗೆ ಕೆರೆ ಮುಚ್ಚೋದಕ್ಕೆ ಯಶಸ್ವಿ ಆದರು, ಮತ್ತು ಕೆರೆಗಳನ್ನು ನಕ್ಷೆಯಿಂದನೇ ಹೊರಗೆ ತೆಗೆಯೋದಕ್ಕೆ ಏನು ಕಾರಣಗಳು, ಯಾರ ಅಧಿಕಾರಿಗಳು ಅದ್ರ ಹಿಂದಿದ್ದಾರೆ, ಮತ್ತು ಪ್ರಭಾವಿಗಳು ಯಾರು ಹಿಂದಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನು ನಾನು ಖಂಡಿತವಾಗೂ ಮಾಡಿಸ್ತೇನೆ. ಮುಖ್ಯಮಂತ್ರಿಗಳ ಮೈಸೂರು ನಗರದಲ್ಲೂ ಮಾಡಿಸಿ, ಮುಖ್ಯಮಂತ್ರಿಗಳೇ ಮೈಸೂರು ನಗರಕ್ಕೂ ಮಾಡಿಸಿ ಸರ್, ಮುಖ್ಯಮಂತ್ರಿಗಳೇ ನೀವು ಹೇಳಿದಷ್ಟು ಇಟ್ಟಾಗಿ ಮೈಸೂರು ನಗರಕ್ಕೂ ಮಾಡಿಸಿ, ಸರ್ಕಾರಿ ಜಮೀನ ಸೃಷ್ಟಿ ಮಾಡ್ಕೊಂಡು ಖಾತೆ